ಲೋಕಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಮ್ಕಾಣ್ಪಲ್ಲಿ ಗ್ರಾಮದ ಹಜರತ್ ಸೈಯದ್ ಜಲಾಲ್ ಶಾಕೀಶಾ ಮೌಲಾ ಬಾಬಾ ದರ್ಗಾ ಗಂಧೋತ್ಸವ ಕಾರ್ಯಕ್ರಮವನ್ನು ಕೋವಿಡ್ 19 ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಲಾಯಿತು. ರಾತ್ರಿ ಸುಮಾರು 8 ಗಂಟೆ ಸಮಯದಲ್ಲಿ ಮುಜಾವರ್ ಎಸ್ ಮೌಲಾ ಅಲಿ ಬಿನ್ ಅಬ್ದುಲ್ ರಜಾಕ್ ರವರ ಮನೆಯಿಂದ ಮುಸ್ಲಿಂ ಸಂಪ್ರದಾಯದಂತೆ ದರ್ಗಾದ ಪೂಜಾರಿಗಳು ಗಂಧೋತ್ಸವವನ್ನು ತೆಗೆದುಕೊಂಡು ಮೆರವಣಿಗೆಯಲ್ಲಿ ಸಾಗಿಸಿದರು. ಗ್ರಾಮದ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆ ದರ್ಗಾಗೆ ತಲುಪಿತು. ಮನೆಯಿಂದ ಗಂಧವನ್ನು ತಂದು ಹಜರತ್ ಸೈಯದ್ ಜಲಾಲ್ ಶಾಕೀಶಾ ಮೌಲಾ ಬಾಬಾ ದರ್ಗಾಗೆ ಸಮರ್ಪಿಸುವುದು ಪದ್ಧತಿಯಾಗಿದೆ. ದರ್ಗಾವನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ಈ ಸಂದರ್ಭದಲ್ಲಿ ದರ್ಗಾ ಮುಜಾವರ್ ಎಸ್ ಮೌಲಾ ಅಲಿ ಅವರು ಮಾತನಾಡಿ, ಹಲವಾರು ವರ್ಷಗಳಿಂದ ಎಲ್ಲರೂ ಒಟ್ಟುಗೂಡಿ ಶಾಂತಿಯುತವಾಗಿ ದರ್ಗಾ ಗಂಧೋತ್ಸವವನ್ನು ಆಚರಿಸುತ್ತಾ ಬಂದಿದ್ದೇವೆ ಎಂದು ತಿಳಿಸಿದರು. ಗ್ರಾಮಸ್ಥರ ಕಡೆಯಿಂದ ಮತ್ತೆ ಜನಗಳಿಂದ ಮತ್ತೆ ದರ್ಗಾ ಮುಜಾವರ್ಗಳಿಂದ ನಾವು ಕಳೆದ ವರ್ಷ ಒಂದು 5 ವರ್ಷದಿಂದ ನಾವು ಇಲ್ಲಿಂದ ದರ್ಗಾಗೆ ಎಲ್ಲ ತಗೊಂಡೋಗ್ತೀವಿ. ಪ್ರತಿ ವರ್ಷ ಮಾಡಿದಂಗೆ ಈ ವರ್ಷ ಕೋವಿಡ್ ಇರೋ ಕಾರಣದಿಂದ ನಾವು ಸ್ವಲ್ಪ ಸಾಧಾರಣವಾಗಿ ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ನಾವು ಹೇಳಿದ್ವಿ. ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.